ನಾನು ಶಿಫಾರಸು ಮಾಡ್ತೀನಿ ಅವರಿಗೆ ಮರಣೋತ್ತರ ಭಾರತ ರತ್ನ ಕೊಡಬೇಕು. ನಾನು ಕಳೆದ ಸಾರಿ ಎಲೆಕ್ಟ್ರಾನಿಕ್ ಸಿಟಿ ಅದನ್ನು ದೇವರಾಜಸ್ಸು ಎಲೆಕ್ಟ್ರಾನಿಕ್ ಸಿಟಿ ಇಡಬೇಕು ಅಂತ ಹೇಳಿದ್ದೆ. ಆ ಕೆಲಸ ಈಗ ಸಡನ್ ಪ್ರಾಸೆಸ್. ಅದನ್ನ ದೇವರಾಜಸ್ಸು ಎಲೆಕ್ಟ್ರಾನಿಕ್ ಸಿಟಿ ಅಂತೇಳಿ ನಾಮಕರಣ ಮಾಡ್ತೀವಿ. ದೇವರಾಜಸ್ಸು ಅವರು ಬಹಳ ಮುಖ್ಯವಾಗಿ ಮಾಡಿದಂತ ಕೆಲಸ ಏನಪ್ಪ ಅಂತಂದ್ರೆ, ಕರ್ನಾಟಕ ಏಕೀಕರಣ ನವೆಂಬರ್ 1, 1956 ಇಸ್ವಿನಲ್ಲಾಯ್ತು. ಅಲ್ಲಿವರೆಗೆ ಮೈಸೂರು ರಾಜ್ಯ ಅಂತ ಕರೀತಾ ಇದ್ರು ಕರ್ನಾಟಕ. ಆದರೆ ಏಕೀಕರಣ 1956 ನವೆಂಬರ್ 1 ಆದರೂ ಕೂಡ ಕರ್ನಾಟಕ ಅಂತ ಆಗಿರಲಿಲ್ಲ, ಮೈಸೂರು ರಾಜ್ಯ ಅಂತಲೇ ಇತ್ತು. ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿದವರು